ಬೆಂಗಳೂರು ನಗರದಲ್ಲಿ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಮೂಲಕ ಲಾಕ್ ಡೌನ್ ಆದ ನಂತರ ಕಳೆದ 42 ದಿನಗಳಿಂದ ಸತತವಾಗಿ ಆಹಾರ ಪೂರೈಕೆ ಮಾಡುವಂತ ಕೆಲಸವನ್ನ ನಾನು ಮಾಡುತ್ತಾ ಇದ್ದೆ ಬಹುಶಃ ಜತೆ ಜತೆಗೆ ಆಹಾರ ಕೊಡೋದು ಅಷ್ಟೇ ಅಲ್ಲ ಆಹಾರದ ದಿನಸಗಳನ್ನು ಕೂಡ ಕೊಡಬೇಕು ಅಂತ ಹೇಳಿ ಏನು ಬೇಡಿಕೆ ಬಂತು ಅದರ ಪ್ರಕಾರ ಎಲ್ಲಾ ಕಡೆ ಕೂಡ ನಾನು ಆಹಾರವನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೆ ಚಿತ್ರರಂಗದ ಕೆಲವು ಕಲಾವಿದರು ಕೆಲವು ಸಹಕಾರ ನಿರ್ದೇಶಕರು ಕಾರ್ಮಿಕರು ಬಡ ಕುಟುಂಬಗಳು ಬಹಳ ಜನ ಇದ್ದಾರೆ ಅವರು ಕೂಡ ನಿಮ್ಮ ನೆರವನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ರೂಪಾಯಿರವರು ಮತ್ತೆ ಕೆಲವರೆಲ್ಲ ಫೇಸ್‌ಬುಕ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಗಮನ ಸೆಳೆದರು ಆ ಒಂದು ಹಂತದಲ್ಲಿ ನಾನು ಕಳೆದ ಅಕ್ಷಯ ತೃತೀಯ ದಿನ ವೀರೇಶ್ ಥಿಯೇಟರ್ ಅಲ್ಲಿ ಒಂದು 500 ಕಿಟ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ ನಾನು ನಿರೀಕ್ಷೆಗಿಂತ ಮೀರಿ ಬಹಳ ಜನ ಅಲ್ಲಿ ಬಂದಿದ್ರು ಅವರಿಗೆಲ್ಲ ಇನ್ನೊಂದು ದಿವಸ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ ಕೊಡ್ತೀನಿ ಅಂತ ಹೇಳಿದ್ದೆ ಅದರ ಪ್ರಕಾರ ಇವತ್ತು ನವರಂಗ ಥಿಯೇಟರ್ ಗೆ ಬಂದು ಇವತ್ತು ಈ ಒಂದು ದಿನಸಗಳನ್ನು ಪೂರೈಕೆ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ಬಹಳ ಖುಷಿ ಇದೆ ನಾವು ಯಾವಾಗಲೂ ಕನ್ನಡಿಗರು ಹಂಚಿಕೊಳ್ಳುತ್ತಿರೋದೇ ನಮ್ಮ ಸಂಸ್ಕೃತಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಂತ ಒಂದು ಕೆಲಸವನ್ನು ಮಾಡಿದ್ದೀನಿ ನಿಜವಾಗಲೂ ಕೂಡ ದೇವರನ್ನ ಅಂತ ಹಸಿದವರ ಬಾಳಲ್ಲಿ ಅನ್ನ ಕೊಡೋದು ಮೂಲಕ ನಿಜವಾದ ದೇವರನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅದರಿಂದ ಈ ಒಂದು ಕೆಲಸ ಬಹಳ ಖುಷಿ ಕೊಟ್ಟಿದೆ ನಂತರ ನೂರಾರು ಜನ ನಾಯಕರುಗಳು ಈ ತರ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಬೇರೆವರಿಗೆ ಪ್ರೇರಣೆ ಆಗಬೇಕು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್